when you are discouraged the most, ತುಂಬಾ ನಿರಾಶೆಗೆ ಒಳಗಾದಾಗ, ಆಮೆನ್, ಎನ್ನಪಣ್ಣನಂದರಿಮ ಏನು ಮಾಡಬೇಕು ಅಂತ, ಅವರೈ ತಾಂಡಿ ಎದು ನಡಕ, ಅವರನ್ನು ದಾಟಿ ಏನು ನಡೆಯಲ್ಲ, ಅವರಿಗೆ ಯಾ ಮನಸ್ಸು ತಿಳಿಯೋ, ಅವರಿಗೆ ನನ್ನ ಮನಸ್ಸು ಗೊತ್ತು. ಹಲ್ಲೆಲೂಯಾ. ವ್ಯಭಿಚಾರಿಯ ಬಿಡಿಸ್ಟಾಂಗ, ವ್ಯಭಿಚಾರಿ ನಡ್ಕೊ ಬಂದ್ಬಿಟ್ರು, ಕಲ್ಲ ಕೈಲೆ ಕೊಡ್ತಿದ್ದಾಂಗ, ಕಲ್ಲನೇ ಕೈ ಕೊಟ್ಬಿಟ್ರು. ಆಮೆನ್, ಆಂಡವರ್ ಪಾತಾರೆ, ದೇವರು ನೋಡಿದ್ರು, ಸಣ್ಣ ಪಾವಂ ಸಯ್ಯಾದನ ಕಲ್ಲೆಡ ತಡ್ಡಿಗಣ ಅವನು. ಯೇಸು ಸ್ವಾಮಿ ಹೇಳ್ತಾರೆ, ಪಾಪನೆ ಮಾಡಿಲ್ದೇ ಇರುವವನು ಮೊದಲು ಕಲ್ಲೆ ತೋಡಿರಿ. ಆಮೆನ್, ತಲೆ ತೂಕಿ ಪಾತ ಎಲ್ಲರೂ ಓಡಿಬಿಟ್ಟಿರ್ತಾನೆ, ತಲೆ ಎತ್ತಿ ನೋಡಿದ್ರೆ ಎಲ್ಲ ಓಡು. ಆಮೆನ್, ಅವರ ಪಾತ ಅಂದ್ರೆ ಲೇಡಿಯ ಪಾತ ಚೆನ್ನಾಗಿ, ಆ ಸ್ತ್ರೀಯನ್ನು ನೋಡಿ ಹೇಳ್ತಾರೆ, ಓಡ ವೇಂಡಿಯದ ನೀ ನಿಕ್ಕಿರೆ, ಓಡಬೇಕಾಗಿರೋಳು ನೀನು, ನೀ ನಿಂತಿದ್ಯಾ, ಯಾರು ಅಡಗಿಲ್ಲ ತಾನೆ ಅವನ, ಯಾರು ಓಡಿಲಿಲ್ಲ ತಾನೆ, ನೀನು ಓಡಿಬೇಡ, ಓಡಿಬೇಡ, ಆಯ್ತು ಓಡಿಬಿಡು, ತಿರ್ಗಿ ಸಯ್ಯದ ಓಡಿಬೇಡ, ತಿರ್ಗಾ ಮಾಡಬೇಡ, ಓಡೋಗ್ಬಿಡು. ಸರದ ಕೇಳಂಗ, ನಾ ಹೇಳುದನ್ನ ಗಮನಿಸಿ, ನಾ ಸೈರದ ತಪ್ಪೋ ಸರಿಯೋ, ನಾ ಮಾಡೋದು ಸರಿನೋ ತಪ್ಪೋ, ಆ ನಾ ಅವರು ಅನ್ಬು ಅದೇ ಬಿಡ ಮೇಲ, ಆದ್ರೆ ಆತನ ಪ್ರೀತಿಯು ಅದು ಎಲ್ಲದಕ್ಕಿಂತ ಮೇಲಾದದು. ಎತ್ತನ ಬೇರೆ ಆಮೇನ್, ಎಷ್ಟ ಜನ ಆಮೇನ್ ಅಂತೀರ? ನಾ ತಪ್ಪು ಸಹಿದ ಆ ಪಿಳ್ಳೆ ತಪ್ಪು ಸಹಿದ ತಗಪ್ಪ ಹೋಗಿ ಅಡ್ಸಿರುವ, ಮಕ್ಕಳು ತಪ್ಪು ಮಾಡಿದ್ರೆ ತಂದೆ ಒಡೆದು ಬಿಡ್ತಾರೆ, ಆದ್ರೆ ಅಂದ ಪಿಳ್ಳೆ ಕೋಜಿಟ್ಟು ಹೋಗಿ ಅಳದಿಟ್ಟು ಬರ್ತಡಿಸಿ ತೂಂಗಿಡ್ಚಿ ನೋಚ್ಕೊಂಡ್, ಮಗು ದುಃಖದಿಂದ ಹೋಗಿ ಅಳತ ಹಾಗೆ ಮಲಗ್ಬಿಟ್ರೆ, ಹತ್ತು ವಾಸ ಕೇಟಿಟ್ಟಿರ್ಪ, ಅವ ಸಾಪ್ಟಾಳ, ಹತ್ತು ಸಾರಿ ತಂದೆ ಕೇಳ್ತಿರ್ತಾನೆ, ಮಗು ತಿಂತ, ಮಗು ತಿಂತ. ಆಮೇನ್, ಅವ ಸಾಪ್ಡ್ಲೇನ, ಅವಳದು ಸೇತಿಂಗ ಕೂಡ ನಾ ಸಾಪ್ಡ್ರೆನ್ ಚೊಲ್ವರ, ಅಯ್ಯೋ ಮಗು ತಿನ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಅವಳದು ಸೇರಿಸಿ ನಾನು ಕೊಡುವಂತ ತಂದೆ ಹೇಳಲ್ಲ. ಆಮೇನ್, ಅಂದ ಪಿಳ್ಳೆ ಸಾಪ್ಡ ವೆರಲಿಯಂ ಕೂಡ ಅವ ಸಾಪ್ಡ ಮಾಡ, ಆ ಮಗು ತಿನ್ನುವ ತನಕನು ಆ ತಂದೆ ತಿನ್ನಲ್ಲ. ಅಂದ ಪಿಳ್ಳೆ ಮುಖದಲ್ಲಿ ತಿರುಪಿ ಸಂತೋಷದ ಪಾಲ್ಕರವರೆಗೆ ಅವನಿರು, ಆ ಮಗುವಿನ ಮುಖದಲ್ಲಿ ತಿರುಗಾ ಸಂತೋಷವನ್ನು ನೋಡುವ ತನಕ ಕೆಟ್ಟ ತಗಪ್ಪನೆ ಅಪಡಿ ಇರ್ಕಂಬ, ಲೋಕದ ಕೆಟ್ಟ ತಂದೆನೇ ಹಂಗೆ ಅಂದ್ರೆ, ಲೋಕದಲ್ಲಿರಕರ ಅಂದ ಪಿತಾ, ಪರಲೋಕದಲ್ಲಿರುವಂತ ತಂದೆಯು, ತನ್ನ ಬೇರೆನಿಗೆ ಆಮೇನ್ ಸೊಲ್ರಿಂಗ, ಎಷ್ಟ ಜನ ಇವತ್ತು ಆಮೇನ್ ಅಂತೀರಾ, ಸೊಲ್ಲಿಂಗ, ಅವರನ್ನ ಬಿಟ್ಟು ಕೊಡಕ್ಕಾದವ ಹೇಳಿ, ಆತನು ನನ್ನನ್ನು ಎಂದು ಬಿಟ್ಟು ಕೊಡಲ್ಲ, ಕೊಡಕ್ಕಾದವ ಆತನು ಎಂದು ಬಿಟ್ಟು ಕೊಡಲ್ಲ. ಇಸ್ರೇಲ್ ಜನಂಗ ಎನಕ್ಕೆ ಒಂದೇ ತಣ್ಣಿ ಇಲ್ಲ ಕತ್ಕಿದೀವಿ, ಇಸ್ರೇಲ್ ಜನರು ಅಲ್ಲಿ ಬಂದು ನೀರಿಲ್ಲ 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 ಅಂತಿದ್ದಾರೆ. ಆಂಡವರು ಸೊನ್ನಾರು ಮೋಶೆಗೆ, ಮೋಶೆ ಅಂದ ಕಣ್ಮಲೆ ಪಾತು ಪೇಸು ಮೋಶೆ, ದೇವರು ಹೇಳ್ತಾರೆ ಮೋಶೆಗೆ, ಮೋಶೆ ಆ ಒಂದು ಬಂಡೆಯನ್ನು ನೋಡಿ ಮಾತಾಡು, ಆಮೇಲೆ ಆಡ್ಸಿರಾದ ಮೋಸೆ ಪೇಸು ಮೋಸೆ, ಒಡೆದು ಬಿಡ್ಬೇಡ ನೀ ಮಾತಾಡು. ಅನ್ನ ಮೋಶೆ ಏನ ಬಣ್ಣಾರೆ, ಆದ್ರೆ ಮೋಶೆ ಏನ್ ಮಾಡ್ಬಿಟ್ರು, ಆಮೇಲೆ ಮೋಶೆಗೆ ಫುಲ್ ಡಿಸ್ಕರೇಜ್ ಅಂಡ್ ಡಿಪ್ರೆಷನ್ ಬಿಟ್ಟಾರ, ಮೋಶೆಗೆ ಆ ಡಿಪ್ರೆಷನ್ ದುಃಖವು ಮತ್ತೆ ಡಿಪ್ರೆಷನ್ ಆಗೋಯ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಅವರು ರೊಂಬ ಒಡಂಜ ಬಿಟ್ಟಾರೆ, ಅವ್ರು ತುಂಬಾ ಮುರಿಯಲ್ಪಟ್ರು, ಅವ್ರಿಗೆ ಇವಂಗಳ ವಾಯ್ಸ್ ತ ರೊಂಬ ಜಾಸ್ತಿ ಆಯ್ತು, ಆಮೇಲೆ ಅಡಿಕಾದೇ ಅನ್ನದು ಮರಂದು ಅವ್ರ ಕೋವಲ ಎಡ್ತಿಟ್ಟು ಅಂದ ಕಣ್ಮಲೆ ಅಡಿಸ್ತಾರೆ. ಈ ಜನರ ಆ ಒಂದು ಶಬ್ದವೇ ಹೆಚ್ಚಾಗಿ ಅವರಿಗೆ ಕೇಳಿಸಿ, ಅವರು ಒಡಿಬೇಡ ಅಂತ ಹೇಳಿದ್ರೇನು ಕೂಡ ಕೋಪದಿಂದ ಒಡೆದು ಬಿಟ್ರು, ಕೋವಲ ಬೋಯ್ ಅಂದ ಐ ಮೀನ್ ಬಂಡೆ ಕೆಡ್ಸಾರೆ, ಆಂಡವರ ತಲೆ ಮೇಲೆ ಅಂದ ಮಂಡೆ ಮೇಲೆ ಒಂದು ಪೋಟಾರ, ಆತನು ಕೋಪದಿಂದ ಹೋಗಿ ಆ ಬಂಡೆಯನ್ನು ಒಡೆದಿದ್ದ ತಕ್ಷಣ ದೇವರಿಗೆ ಕೋಪ ಬಂದ ಏನಾದ್ರು ತಲೆ ಮೇಲೆ ಹೊಡೆದು ಬಿಟ್ರ? ಆಮೇನ್, ಇಲ್ಲ 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 ರೀ, ತಣ್ಣಿ ಬಂದದ, ನೀರು ಬಂತು, ತಣ್ಣಿ ಬಂದ, ನೀರು ಬಂತು. ಆಂಡವರು ತನ್ನುಡಿಯ ಊಳಿಯನ್ನು ಬಿಟ್ಟು ಕೊಡಕಲ್ಲ, ದೇವರು ತನ್ನ ಸೇವಕನನ್ನು ಬಿಟ್ಕೊಡ್ಲಿಲ್ಲ, ಅವರನ್ನ ಒಟ್ಟು ಕೊಡಕ ಮಾಡ, ಆತನು ನಿನ್ನನ್ನು ಬಿಟ್ಕೊಡ. ಪಿಶಾಸ ಸೊಲ್ಲುವ ಇವನ ಅಡಿಕೆ ಎನಕ್ಕೆ ಎನಕ್ಕೆ ಎಲ್ಲ ಅರಗದೆ ಇರ್ಕೇನೆ, ಆಂಡವರು ಸೊಲ್ವಾರ ನೀ ತೊಟ್ಟು ಪಾರವನ, ದುರಾತ್ಮನು ಹೇಳ್ತಾನೆ ಇವನನ್ನು ಒಡೆಯುವುದಕ್ಕೆ ಎಲ್ಲ ಅನುಮತಿ ನನಗೆ ಇದೆ ಅಂತ ಹೇಳಿದಾಗ ದೇವರು ಹೇಳ್ತಾರೆ ಮುಟ್ಟು ನೋಡೋ ನೀನು, ಅವನಿಗೆ ಧೈರ್ಯ ಇರ್ದ ಅವನ ತೊಟ್ಟುಪ್ಪ, ನಿನಗೆ ಧೈರ್ಯ ಇದ್ರೆ ಮುಟ್ಟು ನೋಡೋ, ಅದನ್ನ ಬೇರೆ ಆಮೇನ್ ಸೊಲ್ಲಿಗರದೇ ಸೊಲ್ಲಗರದೆ ಸತ್ಯವೇದ ಹೇಳುತ್ತೆ. ಯೋಶುವ ಅಂದ ಆಮೇನ್ ಮಾ ಪ್ರಧಾನ ಆಸರಿಯನ ಇರ್ಕಿರೋ ಯೋಶುವ, ಆ ಮಹಾಯಾಚಕನಾಗಿರುವಂತ ಯೋಶುವ, ಅವನು ಅಳಕ ತುಣಿಯೋಡು ಕೂಡ ನಿಕ್ಕಂಬೋದು, ಆತನ ಕೊಳೆಯ ವಸ್ತ್ರದಿಂದ ನಿಂತಿರುವ ಪಕ್ಕದಲ್ಲಿ ಪಿಶಾಸ ಅವನ ಪಟ್ರಿ ನಿಂದಿತುಕೊಂಡು ನಿರ್ಕರ, ಪಕ್ಕದಲ್ಲಿ ದುರಾತ್ಮನು ಆತನ ಕುರಿತು ತಪ್ಪನೆ ಹೇಳುತ್ತಿದ್ದಾನೆ. ಆಮೇನ್, ಅನಲ್ಲಿ ಮುನ್ನಲ್ಲಿ ನಿರ್ಕರ ದೂತನ ಎನ್ನ ಸೊನ್ನ, ಆದ್ರೆ ಮುಂದೆ ನಿಂತಿರುವಂತ ದೈವದೂತನ ಏನ್ ಹೇಳಿದ? ಆಮೇನ್, ಹಿಂದೆ ಬರು ಯೋಶುವ ಯಾರು ದರಿಮ ಅವನಿಗೆ, ಯೋಶುವನು ಯಾರು ಗೊತ್ತಾನ, ಎರಿಗಿರೆ ಅಕ್ಕಿನಿಲ್ಲರಿಂದ ಎಡಕಪಟ್ಟ ಒಂದು ಕೊಳ್ಳಿಯ, ಉರಿಯುವಂತ ಬೆಂಕಿಯಿಂದ ಒಂದು ತೆಗೆದಿರುವಂತ ಒಂದು ಕಡ್ಡಿಯು, ಯಾರು ಡಿಸ್ಕರೇಜ್ ಮೇ, ನಿನ್ನ ನಿರಾಶೆಯ ಮಧ್ಯದಲ್ಲಿ, ಯಾರು ಬ್ರೋಕನ್, ನಿನ್ನ ಮುರಿಯಲ್ಪಟ್ಟ ಮಧ್ಯದಲ್ಲಿ, ನೀವೇ ಸರಿಯೋ ತಪ್ಪೋ ಅನ್ನ ಸೋರ್ದು ಹೋಗಾದೆ, ನಾನು ಸರಿ ತಗಪ್ಪನುಡಿಯ ಅನ್ಬು ಅದೇ ವಿಡಮೇ, ನಾನು ಸರಿ ನಾನ ತಪ್ಪ ಅಂತ ನೀನು ಯಾವ್ದು ಚಿಂತೆ ಮಾಡಬೇಡ, ನಿನ್ನ ತಂದೆಯ ಪ್ರೀತಿಯು ತುಂಬಾ ದೊಡ್ಡದು. ನೂರು ಹಾಡಲ ನೂರು ಕುರಿಗಳು, ಒಂದು ಹಾಡು ತೊಲಂಜಿ ಪೈಟ, ಒಂದು ಕುರಿ ಕಳ್ಕೊಂಡ್ರೆ ಒಂದು ಹಾಡು ತೇಡಿಟ್ಟು ಪೋಯ್, ಆ ಒಂದು ಕುರಿಯನ್ನು ಹುಡುಕೊಂಡು ಹೋಗಿ, ಹಾಡು ಕೆಡ್ಸ ಬರಗೆ ಆ ಕುರಿ ಸಿಕ್ಕಿದ ನಂತರ ಇನ್ನೊಂದ್ಸರಿ ಬಿಟ್ಟು ಹೋಗ್ತೀಯ, ಜಂಪಿಂಗ್ಸ್ ಬಂದ್ರೆ ಈಗ ಇನ್ನೊಂದ್ಸರಿ ಈ ರೀತಿಯಾಗಿ ಜಂಪ್ ಎಲ್ಲ ಮಾಡ್ತೀಯ, ಕಾಲ ಒಡಿಸಿ ಬಿಡ್ರೆ, ನಿನಗೆ ಕಾಲ್ ಮುರಿದ ಹಾಕ್ಬಿಡ್ತೇನೆ, ಬಿಡಿ ಪಂಡ್ರಾರ ಹಾಗೆ ಹೇಳ್ತಾರ? ಇಲ್ಲ 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 ಇಲ್ಲ, ಅಂದ ಆಟ ಸೇತ್ರೆಲ್ಲರಿಂದ ತೂಕಿ ಆ ಕುರಿಯನ್ನು ಕೆಸರಿಂದ ತೆಗೆದು ಅದ ತೋಳ ಮೇಲೆ ಪೊಟ್ಟು ತನ್ನ ಭುಜದ ಮೇಲೆ ಹಾಕೊಂಡು ಅದ ದಾಂಗಯ್ಯ ಅಂತ ಗಪ್ಪ ಅದೇ ರೀ ನನ್ನ ತಂದೆ, ಅವರ
ಅನೇಕಕ್ಕೆ ತೆರೆಯೋ ಅವರಿಗೆ ಗೊತ್ತು ಎಲ್ಲಾ 99 ಆಡುಗಳಕ್ಕೆ ಎಲ್ಲಾ 99 ಕುರಿಗಳಿಗೆ ಬೇರೆ ಅದು ಬೇಣೋನು ಬಿಟ್ಟು ಹೋದೆ ನೋಡೋದು ಬೇಕು ಬೇಕಂತ ಬಿಟ್ಟೋಯ್ತು ಆನ ಅಂದ ಒಂದು ಆಟಕ್ಕೆ ತೆರೆಯೋ ಆ ಒಂದು ಕುರಿಗೆ ಗೊತ್ತು ನಾ ತನಿಯ ತವಿಕ್ಕಿರೆ ಆಂಡವರೇ ನಾ ಒಬ್ಬಂಟಿಯಾಗಿ ಕಷ್ಟಪಡ್ತಿದ್ದೇನೆ ಉಣವಕ್ಕಿಲ್ಲಾಮ ಊಟಕ್ಕಿಲ್ಲದೆ ಯಾ ಎದು ಬಂದು ಎನ್ನ ಪಿಡಿಚಿ ಎನ್ನ ಸಾಪ್ಟರ್ಮೋನ್ರ ಭಯತಲ ಯಾವ ಪ್ರಾಣಿನನ್ನು ಹಿಡಿದು ತಿನ್ಬಿಡತೋ ಅನ್ನೋಂತ ಭಯ ನೀ ಇಲ್ಲಾಮ ನಾನು ಅಡಗಿ ವಾಳ್ರೆ ಆಂಡವರೇ ಇಲ್ಲದೆ ನಾನು ಎದರಿ ನಡಗಿ ಜೀವಿಸ್ತಿದ್ದೇನೆ ನೋಡಿ ಅಂತರಂಗತೆ ಪುರಿಂದರಿಕರವರು ನಿನ್ನ ಅಂತರಂಗವನ್ನು ತಿಳಿದಿರುವಂತ ದೇವರೊಬ್ಬರಿದ್ದಾರೆ